ಹಾಯ್, ಎಲ್ರಿಗೂ ನಮಸ್ಕಾರ. ಒಂದು ವಿಶೇಷ ಏನಪ್ಪ ಅಂದರೆ, ಮೆಜೆಸ್ಟಿಕ್ ಸಿನಿಮಾ 20 ವರ್ಷ ಆಗ್ತಾಯಿದೆ ನಾಳೆಗೆ. ಓಕೆ, ಈ ಅನುಭವ ಏನಪ್ಪ ಅಂದರೆ, 20 ವರ್ಷ ಹಿಂದ್ಗಡೆ ನಾನು ಕ್ಯಾಮ್ರಾಮನ್ ಆಗಿದ್ದೆ. ನಮ್ಮ ಸ್ನೇಹಿತರಾದ ಚಲನಚಿತ್ರ ದರ್ಶನ್ ಅವರು ಆ ಸಿನಿಮಾ ಇಂಟ್ರೊಡ್ಯೂಸ್ ಮಾಡಿದ್ವಿ ಆ ಪಿಕ್ಚರಲ್ಲಿ. ಆ ಇಂಟ್ರೊಡ್ಯೂಸ್ ಮಾಡೋ ಒಂದು ಏನಪ್ಪ ಅಂದರೆ, ಇವತ್ತು ನಮ್ಮ ಸ್ನೇಹಿತರು ಭಾಳ ಖುಷಿಯಲ್ಲ ಅವರೇ. ಏನಪ್ಪ ಅಂದರೆ, 20 ವರ್ಷ ಹಿಂದೆ ಈ ಮೆಜೆಸ್ಟಿಕ್ ಸಿನಿಮಾ ಮಾಡಿದ್ವಿ. ನಿರ್ಮಾಪಕರು ನಮ್ಮ ರಾಮಮೂರ್ತಿ ಸರ್, ಎಂ ಜಿ ರಾಮಮೂರ್ತಿ ಅವರು ನಮಗೆ ಸಿಕ್ಕರು ಆ ಸಿನಿಮಾ ಮಾಡೋಕ್ಕಾರ. ಪಿ ಎನ್ ಸತ್ಯ, ನಾವೆಲ್ಲ ಕತೆ ರೆಡಿ ಮಾಡ್ಕೊಂಡಿದ್ವಿ. ಅದ್ಭುತವಾಗಿ ಈ ಸಿನಿಮಾ ಬಂತು. ದರ್ಶನ್ ಅವರ ಫಸ್ಟ್ ಸಿನಿಮಾ ಇದು, 20 ವರ್ಷ ಆಗಿದೆ, ತುಂಬ ಖುಷಿ ಇದೆ. ಆಮೇಲೆ ಏನಪ್ಪ ಅಂದರೆ, ಈ ಸಿನಿಮಾ ಮಾಡಬೇಕಾದ್ರೆ ಒಂದೊಳ್ಳೆ ಈ ನ್ಯೂ ಸ್ಟೂಡೆಂಟ್ಸ್ ಥರ ನಾವು ಕೆಲಸ ಮಾಡಿದ್ವಿ. ಅಂದರೆ ಹೊಸದಾಗಿ ಬಂದು ಸುಮಾರು ಸಿನಿಮಾ ಕ್ಯಾಮ್ರಾಮನ್ ಆಗಿದ್ದೆ. ಬಟ್ ಈ ಪಿಕ್ಚರು ಪರ್ಟಿಕ್ಯುಲರ್ ಮೆಜೆಸ್ಟಿಕ್ಕು ಒಂದೊಳ್ಳೆ ಅನುಭವ ಇದೆ. ನಮ್ಮ ಸ್ನೇಹಿತರಿಗೆ ಶುಭವಾಗಲಿ. 20 ವರ್ಷ ಆಯಿತು ಒಬ್ಬ ಹೀರೋ ಆಗಿ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ನಮ್ಮ ಚಲನಚಿತ್ರ ದರ್ಶನ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ಎಂ ಜಿ ರಾಮಮೂರ್ತಿ ಅವರಿಗೆ ಮತ್ತು ಚಲನಚಿತ್ರ ದರ್ಶನ್ ಅವರಿಗೆ, ಅನಾಜಿ ನಾಗರಾಜ್ ಮಾಡುವ ಕೃತಜ್ಞತೆಗಳು. ಪಿ ಎನ್ ಸತ್ಯ, ಆ ಸಿನಿಮಾ ನಿರ್ದೇಶಕರು ಅವರಿಲ್ಲ, ಅವ್ರ ಆತ್ಮಶಾಂತಿ ಸಿಗಲಿಕ್ಕೆ ಕೇಳ್ಕೊಂತೀನಿ. ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸೋಕ್ಕೆ ಇಷ್ಟಪಡ್ತೀನಿ. 20 ವರ್ಷದ ಒಂದು ಚಿತ್ರರಂಗ ರಾಯದಲ್ಲಿ ಛಾಯಾಗ್ರಾಹಕನಾಗಿ ನಿರ್ಮಾಪಕನಾಗಿ ತುಂಬ ಸಿನಿಮಾ ಮಾಡಿದ್ದೀನಿ. ಒಂದೊಳ್ಳೆ 20 ವರ್ಷ ಒಂದು ಸಿನಿಮಾ ಮಾಡಿದ್ದು ನಾನು ಇವತ್ತು ನೋಡ್ತಾನಲ್ಲ ಅನ್ನೋದು ಖುಷಿ ಇದೆ. ಆಮೇಲೆ ನಮ್ಮ ಸ್ನೇಹಿತನ ಹ್ಯಾಪಿ ಬರ್ತ್ಡೇ ಸಹ ಹೇಳ್ತೀನಿ 16th. ಥ್ಯಾಂಕ್ ಯು ವೆರಿ ಮಚ್. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.